ನಾನು ಎಷ್ಟೊತ್ ಕಾಯೋದ್ ಎತ್ಕೊಳ್ಳಿ. ನೀವು ಕಿರ್ಚ್ಕೊಂಡ್ರಲ್ಲ ಭಯ ಆಗೋಯ್ತು ಅದಕ್ಕೆ ಓಡ್ಬಿಟ್ಟೆ. ನಾನು ಕಿರ್ಚ್ಕೊಂಡಿದ್ದು ಈ ನಿಮ್ ಸೆಟಪ್ ನೋಡಿ ಅನ್ನಿ ಖುಷಿಗ. ಬಾಹುಬಲಿ ಅವರದ್ದು ಸೆಟಪ್ ಅಲ್ಲ ಗೆಟಪ್ ಹಿಡಿದ್ರಿ ಜಾಡ. ಬಾಹುಬಲಿ ಅವರೇ, ನನಗೊಂದು ಆಸೆ ಅದೇ ನೆರವೇರ್ಸಿರಾ. ನಾನು ಬದುಕಿರೋದೆ ಅದಕ್ಕೆ ತಾನೆ. ನಾನಿರೋದೇ ನಿಮ್ಮಂತ ಆಸೆ ನೆರವೇರ್ಸಕ್ ತಾನೆ. ಅದೇನು ಅಂತ ಹೇಳಿ. ಆ ಸಿಲಿಂಡರ್ ಅದಲ್ಲ, ಅದನ್ನ ಶಿವಲಿಂಗ ತರ ಎತ್ಕೊಂಡು ತೋರಿಸಿರಿಯಾ. ಎತ್ಕೊಳ್ತೀನಿ ಪುಟ್ಬಲಿ ಅವರೇ. ಸಿಲಿಂಡರ್ ಇಂದ ಬರೋ ಗ್ಯಾಸ್ ಇಂದ ತಾನೇ ಬಿಸಿ ಆಗೋದು. ಬಾಹುಬಲಿಯವರೇ ಈ ಕುರ್ಚಿ ಎತ್ಕೊಳ್ಳಿ. ಈ ಬಾಹುಬಲಿಗೆ ಆಗ್ದಿರೋದು ಯಾವುದೂ ಇಲ್ಲ, ಎತ್ತೀನಿ. ಕುರ್ಚಿ ಎತ್ಕೊಳ್ಳಿ ಅಂದ್ರೆ ಈ ಚಮಚ ಎತ್ಕೊಂಡಿದ್ದೀರಲ್ಲ. ಪುಟ್ಮಲ್ಲಿ ಅವರೇ, ಈ ಚೇರು ಟೇಬಲ್ ಮಾತ್ರ ಮುಖ್ಯನಾ, ಈ ಸ್ಪೂನ್ ಸ್ಟ್ಯಾಂಡ್ ಅಷ್ಟೇ ಮುಖ್ಯ ಅಲ್ವಾ? ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ ತಾಕತ್ ನೋಡ್ಬೇಕು. ಈ ಕುರ್ಚಿ ಎತ್ಕೊಳ್ಳಿ. ಪುಟ್ಮಲ್ಲಿ ಅವರೇ, ಈ ಕುರ್ಚಿ ಟೇಬಲ್ ಯಾವ್ದು ಬೇಡ, ಬೇಕಿದ್ರೆ ನಿಮ್ಮನ್ನೇ ತೋರಿಸ್ಲಾ. ಏನಿದು ಅಪಸ್ವರ? ನಾನು ಈ ಗೆಟಪ್ ಹಾಕೊಂಡ್ ಬಂದಿರೋದು ನಿಮ್ ಜೊತೆ ಆರಾಮ ಕೂತ್ ಮಾತಾಡ್ಬೇಕು ಅಂತ. ಬನ್ನಿ ಕೂತ್ಕೊಳ್ಳಿ. ನಿಮ್ ಜೊತೆ ಯಾವಾಗ ಬೇಕಿದ್ರು ಮಾತಾಡ್ಬೋದು, ನಾನ್ ನಿಮ್ ತಾಕತ್ ನೋಡ್ಬೇಕು. ಒಂದ್ ಕೆಲಸ ಮಾಡಿ, ಈ ಟೇಬಲ್ ಎತ್ಕೊಬಿಡಿ. ಪುಟ್ಮಲ್ಲಿ ಅವರೇ, ನಾನು ಈ ಟೇಬಲ್ ಎತ್ತೋದು, ಅದೇ ಸಮಯಕ್ಕೆ ನಿಮ್ ಗೌಡ್ರು ಬಂದು ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ? ಒಂದ್ ಕೆಲಸ ಮಾಡ್ತೀನಿ, ಕ್ವಾಣೆ ಬಾಗ್ಲಾಕ ಬಂದ್ಬಿಡ್ತೀನಿ, ಆಮೇಲೆ ಎತ್ಕೊಳ್ಳಿ. ನಾನೇನಾದ್ರೂ ಇಲ್ಲೇ ಇದ್ರೆ ಇನ್ನು ಏನೇನು ಎತ್ತಿಸ್ತಾರೋ. ಅಯ್ಯೋ, ಯಾಕೆ ಹಂಗೆ ಹೋಗ್ಬಿಟ್ರು? ಅವ್ರು ಈ ಟೇಬಲ್ ಎತ್ತ ನೋಡ್ಬೇಕಿತ್ತಲ್ಲ. ಬಾಹುಬಲಿ ಅಣ್ಣ, ನೀವು ಮಹಾನ್, ನಮ್ಮ ಬಾಲಿನ ಭಗವಾನ್. ನಿಮ್ಮನ್ನು ಅರಿತುಕೊಳ್ಳದೆ ನಿಮಗೆ ಮೋಸಗಾರ, ಗುಳ್ಳೆನರಿ, ಪಾಕಡ, ನಾಲಾಯಕ್ ಎಂತೆಲ್ಲ ಬೈದು ಬಿಟ್ಟೆ. ದಯವಿಟ್ಟು ನಮ್ಮ ತಪ್ಪನ್ನು ಮನ್ನಿಸಿ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನೀವು ಎಲ್ಲರ ಪಾಲಿನ ರಕ್ಷಕ, ಆಪ್ತ ರಕ್ಷಕ. ಹೌದು, ಇಂಥ ಮಹಾನ್ ವ್ಯಕ್ತಿಗೆ ಆರತಿ ಎತ್ತಿ ಆಶೀರ್ವಾದ ತಕೊಂಬಂದಳಿ ನಾವು ಬಂದಿತ್ತು. ಬಾಹುಬಲಿ ನಕಲಿ ಬಾಹುಬಲಿಗೆ ಈ ಪಟ್ಟಿ ಬಿಲ್ಡಪ್ ಕೊಡ್ತಾ ಇದ್ದಾರೆ, ನೋಡ್ತಾ ಇರಿ, ಹೊಗಳ್ತಾ ಇರ. ನೀವೇ ಅವನ್ನ ತೆಗಳಬೇಕು, ಹಂಗ್ ಮಾಡ್ತೀನಿ. ಜೈ ಬಾಹುಬಲಿ. ಕಲಿಗಿಬಿಡಿ, ಕಲಿಗಿಬಿಡಿ, ಕಲಿಗಿಬಿಡಿ. ಅಮ್ಮ ಆಶೀರ್ವಾದ ಮಾಡಪ್ಪ. ಇವರಿಬ್ಬರ ಕತೆ ಮುಗೀತು, ಇನ್ನು ಪುತ್ಮಲ್ಲಿ ಕತೆನ ಮುಗಿಸ್ತೀನಿ. ಪುತ್ಮಲ್ಲಿ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಪಾತ್ ಸವಿಯಲು. ಇಷ್ಟೊತ್ತಂಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?